ಆ ಗಾಡಿಗೂ ಈ ಗಾಡಿಗೂ ಡಿಫರೆನ್ಸ್ ಏನಂದ್ರೆ ಈ ಗಾಡಿಗಳಲ್ಲಿ ಜಿಪಿಎಸ್ ಬರುತ್ತೆ 200-250 ಕಿಲೋಮೀಟರ್ ರೇಂಜ್ನ ಮಾಡ್ಕೋಬಹುದು ಇರೋ ಬ್ಯಾಟರಿನ ಶಿಫ್ಟ್ ಮಾಡಿ ಎಕ್ಸ್ಟ್ರಾ ಬ್ಯಾಟರಿನ ಆ್ಯಡ್ ಮಾಡ್ಕೊಂಡು ಮತ್ತೆ ರೇಟು ಏನು ಒಂಚೂರು ಆ ಕಡೆ ಈ ಕಡೆ ಅಷ್ಟೇ ತುಂಬ ಏನು ಡಿಫ್ರೆನ್ಸ್ ಇಲ್ಲ ಹಾಯ್ ಹಲೋ ನಮಸ್ಕಾರ ಸ್ವಾಗತ ಎಲ್ರಿಗೂ ಇನ್ನೊಂದು ಹೊಸ ವೀಡಿಯೋಗೆ ನಾನು ಇವತ್ತು ವಾಪಸ್ ಬಂದಿದ್ದೀನಿ ಇನ್ನೊಂದು ಹೊಸ ವೀಡಿಯೋ ಜೊತೆ ಸೊ ಪ್ರೀವಿಯಸ್ ವೀಡಿಯೋಸ್ ನೋಡಿರ್ತೀರಾ ಅನ್ಕೋತೀನಿ ಇದೇ ಗಾಡಿಗಳದು ವಿಡಿಯೋ ಮಾಡಿದ್ದೀನಿ ನೋಡ್ಬೋದು ಎಲ್ ಒ ಇ ವಿ ಅಂತ ಬ್ಯಾಟ್ರಿ ಗಾಡಿದು ಆಮೇಲೆ ಬ್ಯಾಟ್ರಿ ಒನ್ ಅಂತ ಸೊ ಸೇಮ್ ಗಾಡಿನೇ ಮತ್ತೆ ಏನಕ್ಕಪ್ಪ ಶಿಷ್ಯ ಎತ್ತಾಕೋ ಬಂದವನೇ ಅಂದರೆ ಆ ಗಾಡಿಗೂ ಈ ಗಾಡಿಗೂ ಡಿಫ್ರೆನ್ಸ್ ಏನಂದರೆ ಈ ಗಾಡಿಗಳಲ್ಲಿ ಜಿ ಪಿ ಎಸ್ ಬರುತ್ತೆ ಸೊ ಇಲ್ಲಿ ಜಿ ಪಿ ಎಸ್ ಅಂತ ಇರುತ್ತೆ ನೋಡಿ ಇದಕ್ಕೆ ಜಿ ಪಿ ಎಸ್ ಇನ್ ಬಿಲ್ಡಲ್ಲಿ ಜಿ ಪಿ ಎಸ್ ಸಿಗುತ್ತೆ ನೀವು ಫೋನಿಂದ ಗಾಡಿ ಬೈ ಮಾಡಬೇಕಾದ್ರೆ ಚಾಸಿ ನಂಬರೆಲ್ಲ ಕನೆಕ್ಟ್ ಮಾಡಿ ಫೋನಿಂದ ರಿಜಿಸ್ಟರ್ ಮಾಡಿಕೊಂಡ್ರೆ ನಿಮ್ಮ ಗಾಡಿ ಎಲ್ಲಿದೆ ಅಂತ ಕಂಡುಹಿಡಿಯುತ್ತದೆ ಒಂದು ಜಿ ಪಿ ಎಸ್ ಇದೆ ಸೊ ಇದಕ್ಕೂ ಅದಕ್ಕೂ ಡಿಫ್ರೆನ್ಸ್ ಬರುತ್ತೆ ರೇಟು ಏನು ಒಂಚೂರು ಆ ಕಡೆ ಈ ಕಡೆ ಅಷ್ಟೇ ತುಂಬ ಏನು ಡಿಫ್ರೆನ್ಸ್ ಇಲ್ಲ ಹೇಳದ್ನೆಲ್ಲ 70,000 ಸ್ಟಾರ್ಟ್ ಆಗುತ್ತೆ ಇವ್ರ ಹತ್ರ ರೇಂಜು ಅಷ್ಟೇ ಈ ಗಾಡಿಗಳಿಗೂ ನೀವು 200-250 ಕಿಲೋಮೀಟ್ರ್ ರೇಂಜ್ನ ಮಾಡ್ಕೋಬೋದು ಇರೋ ಬ್ಯಾಟ್ರಿನ ಶಿಫ್ಟ್ ಮಾಡಿ ಎಕ್ಸ್ಟ್ರಾ ಬ್ಯಾಟ್ರಿನ ಆ್ಯಡ್ ಮಾಡಿಕೊಂಡು ಆರಾಮಾಗಿ ಯೂಸ್ ಮಾಡ್ಬೋದು ತುಂಬ ಚೆನ್ನಾಗಿ ಇದೆ ಗಾಡಿಗಳು ಓಡಿಸಿ ನೋಡಿದ್ದೀವಿ ಸೊ ಇವಾಗ ಇವೆರಡು ಗಾಡಿಗಳಲ್ಲೂ ಬ್ಯಾಟ್ರಿ ಇಲ್ಲ ಸೊ ನಾವು ರೈಡ್ ಮಾಡೋಕ್ಕಾಗಲ್ಲ ಈ ಒಂದು ಗಾಡೀಲಿ ಬ್ಯಾಟ್ರಿ ಇದೆ ಬಟ್ ಯಾಕಂದರೆ ಆ ಗಾಡಿ ಬ್ಯಾಟ್ರಿ ತೆಗೆದು ಹಾಕಿದ್ದೀವಿ ಒಂದೇ ಒಂದು ಯೂಸೇಬಲ್ ಬ್ಯಾಟ್ರಿ ಇದೆ ನಮ್ಮ ಹತ್ರ ಸೊ ಯಾರಾದರೂ ಆರ್ಡ್ರ್ ಕೊಟ್ಟು ಡಿಲಿವರಿ ತೊಗೋಬೇಕಾದ್ರೆ ಮಾತ್ರ ಗಾಡಿಗಳನ್ನ ಸೇಲ್ ಮಾಡಬೇಕಾದ್ರೆ ಬ್ಯಾಟ್ರಿಗಳನ್ನ ತೊಗೊಬಂದು ಫಿಟ್ ಮಾಡೋದು ಅಲ್ಲಿವರೆಗೂ ಯಾವುದೇ ಬ್ಯಾಟ್ರಿಗಳು ಮ್ಯಾನುಫ್ಯಾಕ್ಚರ್ ಜಗದೀಶ್ ಅವರು ಮಾಡೋದಿಲ್ಲ ಆದ್ದರಿಂದ ಇವಾಗ ಒಂದೇ ಗಾಡೀಲಿ ಬ್ಯಾಟ್ರಿ ಇದೆ ಸೊ ನಾನು ಈ ವಿಡಿಯೋದಲ್ಲಿ ಈ ಗಾಡಿಗಳನ್ನ ಓಡಿಸೋದು ಯಾಕಂದರೆ ಓಡಿಸೋದನ್ನ ಹೆಂಗಿದೆ ಏನು ಕತೆ ನೋಡಬೇಕು ಅಂದರೆ ಪ್ರೀವಿಯಸ್ ವೀಡಿಯೋಸು ನೋಡಬೇಕಾಗುತ್ತೆ ನೀವು ಹೋಗಿ ನೋಡ್ಕೊಂಡು ಬನ್ನಿ ಈ ವಿಡಿಯೋ ಹಿಂದಿನ ವಿಡಿಯೋನೇ ಗುರು ತುಂಬ ದೂರನೂ ಇಲ್ಲ 4-5 ವಿಡಿಯೋ ಕೆಳಗಡೆ ಹೋಗಬೇಕು ಅಂತೇನಿಲ್ಲ ಈ ನನ್ನ ಚಾನಲ್ ಓಪನ್ ಮಾಡಿ ಈ ವಿಡಿಯೋ ಹಿಂದಿಂದು ಎರಡು ವೀಡಿಯೋಗಳನ್ನ ನೋಡ್ಕೊಬಂದ್ರೆ ಇವೆರಡು ಗಾಡಿಗಳ ವಿಡಿಯೋನು ಹಾಕಿದ್ದೀನಿ ಆರಾಮಾಗಿ ನೋಡ್ಬೋದು ಸೊ ಏನು ಡಿಫ್ರೆನ್ಸ್ ಅಂತ ತೋರಿಸ್ತೀನಿ ಫಸ್ಟು ಗಾಡಿ ಆಫ್ ಮಾಡೋಣ ಸೊ ನೋಡಿ ಫಸ್ಟ್ ಒಂದು ವಾಕ್ ಅರೌಂಡ್ ತೋರಿಸ್ತೀನಿ ಎರಡು ಗಾಡಿಗಳದ್ದು ಸೊ ನೋಡಿ ಹೆಂಗಿದೆ ಅಂತ ಇದು ಇದಕ್ಕೂ ಎರಡಕ್ಕೂ ಜಿ ಪಿ ಎಸ್ ಅಂತ ಮೇಲುಗಡೆ ಸ್ಟಿಕ್ಕರ್ ಹಾಕಿರ್ತಾರೆ ಅಷ್ಟೇ ಅದು ಬಿಟ್ಟರೆ ಇನ್ನೇನೂ ಇಲ್ಲ ನಿಮಗೆ ಹಬ್ ಮೋಟರ್ ಇರುತ್ತೆ ಡ್ಯುಯಲ್ ಡಿಸ್ಕ್ ಇರುತ್ತೆ ಆಮೇಲೆ ಫುಟ್ ರೆಸ್ಟ್ ಇರುತ್ತೆ ಸೇಮು ಈ ಥರ ನೋಡಿ ಹೆಂಗಿದೆ ಅಂತ ಸೊ ಹೊಸ ಥರ ಇನ್ನು ಅದು ಅಷ್ಟೇ ಇದೊಂದು ಸ್ವಲ್ಪ ಕಷ್ಟ ಆಮೇಲೆ ಸೆಂಟ್ರ್ ಸ್ಟ್ಯಾಂಡ್ ಇರುತ್ತೆ ಎರಡೂ ಗಾಡಿಗಳಲ್ಲೂ ಸೊ ಸೂಪರ್ ರಿಜಿಸ್ಟ್ರೇಷನ್ ಎರಡು ಗಾಡಿಗಳಿಗೂ ಇದಕ್ಕೂ ಇಲ್ಲ ಆಗೋದು ಇದಕ್ಕೂ ರಿಜಿಸ್ಟ್ರೇಷನ್ ಆಗಬೇಕು ಅಂತ ಅಲ್ಲ ಏನೂ ಇಲ್ಲ 25-35-45 ಹೋಗುತ್ತೆ ಸ್ಪೀಡು ಅಷ್ಟೇ ಅದ್ರ ಮೇಲೆ ಹೋಗಲ್ಲ ಇದಕ್ಕೂ ಇಲ್ಲೂ USB ಚಾರ್ಜರ್ ಇರುತ್ತೆ ಆಮೇಲೆ ಇಲ್ಲಿ ಒಂದು ನೀರು ಬಾಟ್ಲು ಫೋನು ಏನೋ ಇಟ್ಕೊಳ್ಳೋದು ಆಮೇಲೆ ಇದಕ್ಕೆ ಚಾರ್ಜಿಂಗ್ ಬಂದು ಇಲ್ಲಿರುತ್ತೆ ನೋಡಿ ಇಲ್ಲಿ ಚಾರ್ಜಿಂಗ್ ಇರುತ್ತೆ ಸೊ ಸೇಮು ಆ ಗಾಡೀಲಿ ಹೆಂಗೆಂಗಿತ್ತು ಎಲ್ಲನೂ ಅಷ್ಟೇ ಬ್ಯಾಟ್ರಿನೂ ಅಷ್ಟೇ ಹಿಂಗೆ ಓಪನ್ ಮಾಡಿದ್ವಿ ಇಲ್ಲಿ ಆಮೇಲೆ ಇಲ್ಲಿ ಹಿಂದೆ ಕಡೆ ನಿಮ್ಗೆ ಬೆನ್ನಿಗೆ ಸಪೋರ್ಟ್ ಬೇಕು ಅಂದರೆ ಇಲ್ಲಿ ಫಿಟ್ ಮಾಡಿ ನೋಡಿ ಹಿಂಗೆ ಬರುತ್ತೆ ಸೊ ಪಿಲಿಯನ್ಗೆ ಒಳ್ಳೆ ಗ್ರಿಪ್ ಇರುತ್ತೆ ಕುತ್ಕೊಳ್ಳೋರಿಗೆ ಬೆನ್ನು ನೋವು ಬರಲ್ಲ ತುಂಬ ಹೊತ್ತು ಆಮೇಲೆ ಎರಡು ಮಿರರ್ಸ್ ಎಲ್ಲ ಕೊಡ್ತಾರೆ ಇದು ಮುಂದೆ ಕಡೆ ವೈಸರು ಹಿಂಗೆ ಬರುತ್ತೆ ಹಿಂಗೆ ಹಿಂಗೆ ವೈಸರ್ ಬರುತ್ತೆ ಇಷ್ಟು ಸೊ ಈ ಥರ ಲುಕ್ಕು ನೋಡಿ ಈ ಥರ ಲುಕ್ಕು ಆವಾಜಿ ನೋಡು ಈ ಥರ ಲುಕ್ ಕಾಣಿಸುತ್ತೆ ಈ ಗಾಡಿ ನೋಡೋಕೆ ನೋಡಿ ಏನು ಸಕ್ಕತ್ತಾಗಿದೆ ನಾನು ರಿವ್ಯೂ ಮಾಡಿರೋದು ಬ್ಲ್ಯಾಕ್ ಕಲರು ಇದು ಬಂದು ಡಾರ್ಕ್ ಬ್ಲೂ ತುಂಬಾ ಸಕ್ಕತ್ತಾಗಿದೆ ನನಗೆ ಇಷ್ಟ ಆಯಿತು ಕಲರ್ಸು ಲುಕ್ ವೈಸಲ್ಲಿ ತುಂಬಾ ಚೆನ್ನಾಗಿದೆ ಸೊ ಇದೆಲ್ಲ ನಿಮಗೆ ಡಿಲಿವರಿ ತೊಗೋಬೇಕಾದ್ರೆ ಕೊಡ್ತಾರೆ ಮತ್ತು ಇಲ್ಲಿ ಒಂದು ಆರಾಮಾಗಿ ಒಂದು ಹೆಲ್ಮೆಟ್ ಇಡ್ಬೋದು ಪೀಸಾಗಿ ಅದು ಬಿಟ್ಟರೆ ನೆಕ್ಸ್ಟು ಈ ಕಡೆ ಗಾಡಿಗೆ ಬರ್ತೀವಿ ಅಂದೂ ಇಲ್ಲೂ ತೋರಿಸ್ತೀನಿ ನೋಡಿ ಓಪನ್ ಮಾಡಿ ನೋಡಿ ಇದಕ್ಕೂ ಅಷ್ಟೇ ನಿಮಗೆ ಹಿಂದೆ ಕಡೆ ಬೆನ್ನು ಒದಕ್ಕೊಳಕ್ಕೆ ಕೊಡ್ತಾರೆ ಆಮೇಲೆ ಮಿರರ್ಸ್ ಕೊಡ್ತಾರೆ ಇದಕ್ಕೆ ವೈಸರ್ ಗೀಸರ್ ಎಲ್ಲ ಏನೂ ಇರಲ್ಲ ಹಾಕಕ್ಕೆ ಆಪ್ಷನ್ನೂ ಇಲ್ಲ ಸೊ ಟೆನ್ಷನ್ ತೊಗೊಳ್ಳೋದು ಏನು ಬೇಡ ನೆಕ್ಸ್ಟು ಇಲ್ಲಿ ಬ್ಯಾಟ್ರಿ ಬರುತ್ತೆ ಕೆಳಗಡೆ ಈ ಬ್ಯಾಟ್ರಿ ಜೊತೆಗೆ ನಿಮ್ಗೆ ಇನ್ನೂ ಎಕ್ಸ್ಟೆಂಡ್ ಬ್ಯಾಟ್ರಿ ಬೇಕಪ್ಪ ನಮಗೆ ಅನಿಸಿದ್ರೆ ಇಲ್ಲಿ ಎರಡು ಗಾಡಿಗಳಿಗೂ ಬ್ಯಾಟ್ರಿ ಹಾಕ್ಸ್ಕೋಬೋದು ಸೊ ನಿಮಗೆ ರೇಂಜ್ ಜಾಸ್ತಿ ಆಗುತ್ತೆ 200-250 ಕಿಲೋಮೀಟರ್ಸ್ವರೆಗೂ ಆರಾಮಾಗಿ ಮಾಡ್ಬೋದು ಅಂತ ಹೇಳಿದ್ದಾರೆ ಸೊ ಪ್ರೈಸಸ್ ಏನಾದರೂ 200-250 ಕಿಲೋಮೀಟರ್ಸ್ದು ಗೊತ್ತಾಗಬೇಕು ಅಂತ ಅನಿಸಿದ್ರೆ ಕಮೆಂಟ್ ಮಾಡಿ ಎಷ್ಟು ಗುರು ಪ್ರೈಸು ಅಂತ ನಾನು ಹೇಳ್ತೀನಿ ಅವರಿಗೆಲ್ಲ ರಿಪ್ಲೈ ಮಾಡ್ತೀನಿ ಪ್ರೈಸಸ್ ಎಷ್ಟಾಗುತ್ತೆ ಅಂತ 200-250 ಕಿಲೋಮೀಟರ್ಸ್ ರೇಂಜ್ಗೆ ಈ ಗಾಡಿನ ಕನ್ವರ್ಟ್ ಮಾಡಬೇಕು ಅಂದರೆ ಸೊ ನೀವೇ ಯೋಚನೆ ಮಾಡಿ ರಿಜಿಸ್ಟ್ರೇಷನ್ ಇಲ್ಲದೆ ಇರೋ ಗಾಡಿಗೆ 200 ಕಿಲೋಮೀಟರ್ಸ್ ಅಂದರೆ ತಮಾಷೆ ಮಾತೇ ಅಲ್ಲ ಸಕ್ಕತ್ತಿದೆ ಕದೇಜಿ ಅದು ಬಿಟ್ಟರೆ ಬೇರೆ ಇನ್ನೇನು ಆಪ್ಷನ್ ಇಲ್ಲ ಇಲ್ಲಿ ಚಾಸಿ ನಂಬರ್ ಬರುತ್ತೆ ಆ ನಂಬರ್ನ ನಿಮ್ಮ ಫೋನಲ್ಲಿ ಹಾಕಿ ರಿಜಿಸ್ಟರ್ ಮಾಡಿಕೊಂಡು ನಿಮ್ಮ ಹೆಸರು ಕುಲ ಗೋತ್ರ ಅದೆಲ್ಲ ಕೊಟ್ಟರೆ ನಿಮಗೆ GPS ಆಕ್ಟಿವೇಟ್ ಆಗುತ್ತೆ ಗಾಡಿ ಎಲ್ಲಿದೆ ಅಂತ ಗೊತ್ತಾಗುತ್ತೆ ಸದ್ಯಕ್ಕೆ ಇಷ್ಟೇ ಇವೆಲ್ಲ ಆದಮೇಲೆ ನಿಮಗೆ ಬೇರೆ ಗಾಡಿಗಳನ್ನೂ ತೋರಿಸ್ತೀನಿ ಬನ್ನಿ ಇವ್ರದ್ದಲ್ಲಿ ಯಾವ್ಯಾವ್ದು ಇದೆ ಅಂತ ಕಲರ್ಸ್ ಯಾವ್ಯಾವ್ದು ಇದೆ ಅಂತ ನೋಡಿ ಈ ಕಲರ್ ಒಂದು ಸಿಗುತ್ತೆ ಈ ಕಲರ್ ಸಿಗುತ್ತೆ ಡಾರ್ಕ್ ಬ್ಲೂ ಸಿಗುತ್ತೆ ಬ್ಲ್ಯಾಕು ಯೆಲ್ಲೋ ರೆಡ್ಡು ವೈಟು ಗ್ರೇ ಆಮೇಲೆ ಸ್ವಲ್ಪ ಒಂದು ಡಾರ್ಕ್ ಗ್ರೇ ಬ್ಲ್ಯಾಕು ರೆಡ್ಡು ಎಲ್ಲ ಕಲರ್ಸು ಸಿಗುತ್ತೆ ಸೊ ಇದು ಇವರ ಪ್ಲ್ಯಾಂಟು
ಇಲ್ಲಿ ಗಾಡಿಗಳು ಬೇಕು ಅಂದರೆ ನೋಡಿ ಅಲ್ಲಿ ನಮ್ಮ ಜಗದೀಶ್ವರ್ ಇದ್ದಾರೆ. ಆಮೇಲೆ ಈ ಗಾಡಿಗಳ ಚಾರ್ಜರ್ ತೋರಿಸ್ತೀನಿ ಬನ್ನಿ ನಿಮಗೆ. ಬ್ರೋ ಹಾಯ್. ಹಾಯ್ ಬ್ರೋ. ಸೊ ಇವರಿಬ್ಬರು ಇಲ್ಲೇ ಇಲ್ಲೇ ಇರ್ತಾರೆ. ಸೊ ಇದೇ ನೋಡಿ ಈ ಎಲ್ಲ ಗಾಡಿಗಳಿಗೂ ಸೇಮ್ ಚಾರ್ಜರ್ ಅಲ್ಲ ಬ್ರೋ? ಹೌದಾ? ತೋರಿಸಿ ನೋಡಿದ್ರ ಎರಡೆರಡು ಚಾರ್ಜರ್ ತಾನು ಡಿಫ್ರೆಂಟ್ ಡಿಫ್ರೆಂಟ್ ಇದೆಯಾ? ತೋರಿಸಿ. ಓ ಇದೇನಿದು ಫುಲ್ ಇಷ್ಟು ದೊಡ್ಡದಿದೆ. ಏನು ಡಿಫ್ರೆನ್ಸು ಇದಕ್ಕೂ ಇದಕ್ಕೂ? ಎಲ್ಲ ಸೇಮ್ ಡಿಸೈನ್ಸ್. ಓಕೆ ಅಷ್ಟೇ. ಏನು ಸ್ಪೀಡ್ ಏನಾಗಲ್ಲ ಎರಡರಲ್ಲೂ? ಇದು ಸ್ವಲ್ಪ ಸ್ಪೀಡ್ ಕಡಿಮೆ. ಇದು 10 amps, ಇದು 8 amps, ಇದು 10 amps. ಓಕೆ. ಸೊ ಅವ್ರಿಗೆ ಯಾವ ಥರ ಬೇಕು ಪ್ರೈಸ್ ಮೇಲೆ ಡಿಪೆಂಡ್ ಆಗುತ್ತೆ. ಇಲ್ಲ ಪ್ರೈಸ್ ಎಲ್ಲ ಸೇಮೇ. ಎಲ್ಲದಕ್ಕೂ ಪ್ರೈಸ್ ಸೇಮೇನಾ? ಓ ಸೂಪರ್. ಸ್ಮಾರ್ಟಾಗಿ ಬರುತ್ತೆ. 8 amps ಟೈಮಿಂಗ್ ಸ್ವಲ್ಪ ಜಾಸ್ತಿ ಹೋಗ್ತಾ ಹೋಗುತ್ತೆ. ಇವೆರಡು ಬೇಗ ಬೇಗ ಚಾರ್ಜ್ ಆಗುತ್ತೆ. ಸೊ ಬ್ಯಾಟ್ರಿ ಏನು ಪ್ರಾಬ್ಲಮ್ ಏನಾಗಲ್ಲ ಯೂಸ್ ಮಾಡಿದ್ರೆ. ಸೊ ಓಕೆ ಇದು ನೋಡ್ಬೋದು, ಇದು 110 kilometers ಬ್ಯಾಟ್ರಿ. ನಿಮಗೆ ನಾರ್ಮಲ್ ಆಗಿ ಗಾಡಿ ತೊಗೋಬೇಕಾದ್ರೆ 85 kilometers ಇರುತ್ತೆ. ನೀವು ರೇಂಜ್ ಬೇಕು ಅಂದರೆ ಚೇಂಜ್ ಮಾಡ್ಕೋಬೋದು. ಯಾವುದೇ ಗಾಡಿಗೂ ಹೆಂಗೆ ಬೇಕಾದ್ರೂ ಚೇಂಜ್ ಮಾಡ್ಬೋದು. 3 ಥರ ಚಾರ್ಜರ್ ಇರುತ್ತೆ. ಪ್ರೈಸ್ ಎಲ್ಲ ಸೇಮು. ನಿಮ್ಗೆ ಯಾವ್ದು ಬೇಕೋ ಅದನ್ನು ತೊಗೋಬಹುದು. ಸೊ ಸದ್ಯಕ್ಕೆ ಸೈಕಲ್ ಚಾರ್ಜರ್. ಓ ಇದು ಸೈಕಲ್ದಾ? ಓಕೆ. ಸೊ ನೀವು ನೋಡಿರ್ತೀರಾ ಇಲ್ಲಿ ಅಲ್ಲಿ ಸೈಕಲ್ ಹಾಕಿದ್ದೀನಿ. ಸೈಕಲ್ ಎಲೆಕ್ಟ್ರಿಕ್ ಸೈಕಲ್ದು ವೀಡಿಯೋ ಮಾಡಿದ್ದೀನಿ, ನೋಡಿಲ್ಲ ಅಂದರೆ ಹೋಗಿ ನೋಡಿ. ಸೊ ಆ ಸೈಕಲ್ದು ಚಾರ್ಜರ್ ಇದು ಈ ಥರ ಬರುತ್ತೆ. ಸೂಪರ್ ಚೆನ್ನಾಗಿದೆ. ಇಷ್ಟೇ ಇಷ್ಟು ಮೊಬೈಲ್ ಚಾರ್ಜರ್ ಇದ್ದಂಗಿದೆ. ತುಂಬಾ ಚೆನ್ನಾಗಿದೆ. ನೋಡ್ಬೋದು ಯಾವ್ಯಾವ ಕಲರ್ಸ್ ಸಿಗುತ್ತೆ ಅಂತ. ಇಲ್ಲಿದು ಲೊಕೇಶನ್ ಹಾಕಿರ್ತೀನಿ, ನಿಮ್ಗೇನಾದರೂ ಬೇಕು ಅಂದರೆ ಬನ್ನಿ ಇಲ್ಲಿ ಮೀಟ್ ಮಾಡಿ, ಇವನ್ನ ಮೀಟ್ ಮಾಡಿ ತೊಗೊಳ್ಳಿ. ಏನೇ ಇದೂ ತುಂಬ ಇನ್ಫಾರ್ಮೇಷನ್ ಬೇಕು ಅಂದರೆ ಅವ್ರದ್ದು ಒಂದು ಚಾನಲ್ ಇದೆ, ಅವ್ರ ಚಾನಲ್ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ಇಲ್ಲಿ ಎಲ್ಲ ಗಾಡಿಗಳದ್ದು ಮತ್ತು ಇಲ್ಲಿ ಆಫರ್ಸ್ ಎಲ್ಲ ಕೊಡ್ತಾ ಇರ್ತಾರೆ. ಒಂದು ಸಲ ಅದು ಇದು ಫ್ರೀ, ಇಷ್ಟು ಪರ್ಸೆಂಟು, ಇಷ್ಟು ಡಿಸ್ಕೌಂಟು ಅಂತೆಲ್ಲ. ಸೊ ಅದೆಲ್ಲ ನಿಮಗೆ ಸಿಗುತ್ತೆ. ಸೊ ಅವ್ರ ಚಾನಲಲ್ಲಿ ಅದನ್ನೆಲ್ಲ ಅಪ್ಡೇಟ್ ಮಾಡ್ತಾ ಇರ್ತಾರೆ ಕಮ್ಯುನಿಟಿ ಟ್ಯಾಬಲ್ಲಿ. ಸೊ ಹೋಗಿ ಅವ್ರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲಿಂಕು ಡಿಸ್ಕ್ರಿಪ್ಷನ್ ಇರುತ್ತೆ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ವೀಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಕನ್ನಡ ಕಂಟೆಂಟ್ ಕ್ರಿಯೇಟರ್ಸ್ಗೆಲ್ಲ ಸಪೋರ್ಟ್ ಮಾಡಿ, ಆದಷ್ಟು ವೀಡಿಯೋನ ಶೇರ್ ಮಾಡಿ. ಇನ್ನೊಂದು ವೀಡಿಯೋ ಮತ್ತೆ ಸಿಗೋಣ. ಬಾಯ್ ಬಾಯ್.